हलो गाइस, वेलकम बैक टू मई अपडेट्स एजुकेशनल यूट्यूब चैनल। एसएसपी स्कॉलरशिप अपडेट के निम्हे स्वागत। गाइस, साकष्टु जन विद्यार्थिगळु ओंदोंदु स्टेटस आद्रे हेळ्तिर्तारे, याकंद्रे केलवोंदु केलवोब्रद अप्लिकेशन्स एनागिदे, डीडीओ अवरु पेमेंट अन्नु रिजेक्ट माडिदारे अंत बर्तिदे, केलवोब्रद अप्लिकेशन सब्मिट आगिल्ल अंत बर्तिदे, इन्नु केलवोंदु विद्यार्थिगळदु एनागतिदे अंद्रे एरर बर्तिदे, केलवरदु वेबसैट ओपन आगतिल्ल, साकष्टु प्रॉब्लम्स आद्रे बर्तिदे। ईग विद्यार्थिगळु स्कॉलरशिप अमौंट बंदिल्ल बंदिल्ल अन्नोदक्किंत नीवु एनु माडबेकागुत्ते अंद्रे ರೆಗ್ಯುಲರ್ ಆಗಿ ನೀವು ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಕೆಲವೊಬ್ಬರದು ಕೆಲವೊಂದು ಚೇಂಜಸ್ ಆದ್ರೆ ಆಗ್ತಿದ್ದಾವೆ ಸ್ಟೇಟಸ್ ಅಲ್ಲಿ, ಕೆಲವೊಬ್ಬರದ್ದು ಏನಾದರೂ ರಾಂಗ್ ಡೀಟೇಲ್ಸ್ ಕೊಟ್ಟಿದ್ರೆ ಅದೆಲ್ಲ ರಿಜೆಕ್ಟ್ ಆಗ್ತಿದ್ದಾವೆ ಅಪ್ಲಿಕೇಶನ್ಸು. ಅದರಿಂದ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರ್ಬೇಕು. ಏನೇ ಪ್ರಾಬ್ಲಮ್ ಆಗಲಿ ಇಮಿಡಿಯೇಟ್ ಆಗಿ ನೀವು ಹೋಗಿ ಎಸ್ ಎಸ್ ಪಿ ಆಫೀಸ್ ಅಲ್ಲಿ ಹೋಗಿ ನೀವು ಸಾರ್ಟ್ ಔಟ್ ಮಾಡ್ಕೊ ಬರಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನಿಮಗೆ ಬರಬೇಕಂದ್ರೆ ಸ್ಟೇಟಸ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಸ್ಟೇಟಸ್ ಆದರೆ ತೋರಿಸ್ತೀನಿ ನಿಮಗೆ. ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಯಾವ ರೀತಿ ಸ್ಟೇಟಸ್ ತೋರಿಸ್ತಿರ್ಬೇಕಂತ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದಾನೆ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡಕ್ಕೆ ಸಾಧ್ಯ. ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಏನಂದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಇಲ್ಲಿ ಎಸ್ ಎಸ್ ಪಿ ದಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತೀರಾ. ನೀವು ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ನೋಡಿ, ಇಲ್ಲಿ ಕೆಳಗಡೆ ಚೆಕ್ ಮಾಡಿ. ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ರೈತ ವಿದ್ಯಾನಿಧಿ ಬಿಡ್ತೀನಿ, ಯಾಕಂದ್ರೆ ಇದು ಆಲ್ರೆಡಿ ಮೊದಲು ಬಂದಿದ್ದು ಅಮೌಂಟು. ಇದು ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಬಂದಿದ್ದ ಅಮೌಂಟ್ ಇದು ರೈತ ವಿದ್ಯಾನಿಧಿ. ಇಲ್ಲಿ ಡೈರೆಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್, ಅಪ್ಲಿಕೇಶನ್ ವೆರಿಫಿಕೇಶನ್ ಇದು ಕಂಪಲ್ಸರಿ ಎಸ್ ಇರಬೇಕು. ಇಲ್ಲಿ ನೇಮ್ ಆಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಸಕ್ಸಸ್ ಇರಬೇಕು, ಆಧಾರ್ ಸೀಡಿಂಗ್ ಸ್ಟೇಟಸ್ ಎಸ್ ಇರಬೇಕು, ಮೈಂಟೆನೆನ್ಸ್ ಅಮೌಂಟ್ ಕಾಮನ್ ಆಗಿ ಎಲ್ಲರಿಗೂ ನೋ ಇದೆ, ನೋ ಇರಲಿ, ಫೀ ರಿಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಕೂಡ ಎಸ್ ಇದೆ. ಪೇಮೆಂಟ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪುಷ್ ಟು ಡಿಬಿಟಿ ಪರ್ ಪೇಮೆಂಟ್ ಎಸ್ ಇರುತ್ತೆ. ಇಲ್ಲಿ ನಿಮಗೆ ಏನಿರಲಿ, ನೋನೇ ಇರಲಿ, ಇನ್ನು ಯಾರು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ, ನೋ ಇದ್ರು ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಿಮ್ಗೆ ಇನ್ನೂ ಅದು ಅಮೌಂಟ್ ಬಂದಿಲ್ಲ ಅಂತ ಲೆಕ್ಕ. ನೋಡಿ, ಇಲ್ಲಿ ಪೇಮೆಂಟ್ ಈಸ್ ಅಂಡರ್ ಪ್ರೋಗ್ರೆಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಇದೆ. ಡಿಬಿಟಿಗೆ ಪುಷ್ ಆಗಿರೋದು ಎಸ್ ಅಂತ ಇದೆ. ಇಲ್ಲಿ ಎಸ್ ಅಂತ ತೋರಿಸ್ತಿದೆ. ಇಲ್ಲಿ ನೋಡಿ ನೀವು ಏನಂದ್ರೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಪ್ಲೇಸ್ ಅಲ್ಲಿ, ಕೆಲವರದು ಆಧಾರ್ ಮಿಸ್ ಮ್ಯಾಚು, ಕೆಲವರದು ರಿಜೆಕ್ಟೆಡ್, ಕೆಲವರದು ಒಂದು ನಿಮ್ಮ ಡಿ ಡಿ ಓ ರಿಜೆಕ್ಟ್ ಮಾಡಿದ್ದಾರೆ, ನಿಮ್ಮ ಒಂದು ಚೆಕ್ ಅನ್ನ ಅದು ಇದು ಏನೇನೋ ಬರ್ತಿರುತ್ತೆ. ನಿಮ್ಮ ಸ್ಟೇಟಸ್ ಏನೇ ಪ್ರಾಬ್ಲಮ್ ಆಗಲಿ ಇಮಿಡಿಯೇಟ್ ಆಗಿ ಎಸ್ ಎಸ್ ಪಿ ಆಫೀಸ್ಗೆ ಹೋಗಿ ನೀವು ಸಾರ್ಟ್ ಔಟ್ ಮಾಡ್ಕೊಂಡು ಬನ್ನಿ. ಇದು ಅಫಿಷಿಯಲ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಪಕ್ಕ ಬರಬೇಕಂದ್ರೆ ಈ ರೀತಿ ಸ್ಟೇಟಸ್ ಇರಬೇಕು. ಯಾವುದೇ ರೆಡ್ ಸ್ಟೇಟಸ್ ಆದರೆ ನಿಮ್ಗೆ ಇರಬಾರ್ದು, ಅಂದರೆ ಯಾವುದೇ ಒಂದು ರಿಮಾರ್ಕ್ಸ್ ಎಲ್ಲ ಇರಬಾರ್ದು, 100% ಎಲ್ಲ ವೆರಿಫೈ ಎಲ್ಲ ಕರೆಕ್ಟ್ ಆಗಿದ್ದರೆ ನಿಮ್ಮ ಒಂದು ಅಮೌಂಟ್ ಆದರೆ ಬರುತ್ತೆ. ಈ ರೀತಿ ಸ್ಟೇಟಸ್ ಇರಬೇಕು ವಿದ್ಯಾರ್ಥಿಗಳಿಗೆ. ಈ ರೀತಿ ಸ್ಟೇಟಸ್ ಬಿಟ್ಟು ಬೇರೆ ಯಾವ್ಯಾವ ರೀತಿ ಸ್ಟೇಟಸ್ಗಳಿದ್ದಾವೆ, ಇಲ್ಲ ನಿಮ್ಗೆ ಏನೇನು ಸ್ಟೇಟಸ್ ಇದೆ ಅನ್ನೋದನ್ನು ವೀಡಿಯೋಗೆ ಒಂದು ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ನೋಡೋಣ ಯಾವ ವಿದ್ಯಾರ್ಥಿಗಳಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ. ಇದು ಅಪ್ಡೇಟ್ ಸಿಗೋಣ ನೆಕ್ಸ್ಟ್ ವೀಡಿಯೋ.